ಬೆಳಗಿನ ಹಕ್ಕಿಗಳ ಶಬ್ದ ಎಷ್ಟು ಚೆನ್ನಾಗಿದೆ ಕೇಳೋದಕ್ಕೆ. ವಾತಾವರಣ ಕೂಡ ಅಷ್ಟೇ ಪ್ಲೆಸೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ವ್ಯೂ, ಹೂಗಳು ಅರಳಿರೋದು, ಆ ಬಣ್ಣ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ ನಾನು ಕುಶಾಲನಗರದಿಂದ ಮಾಡ್ತಾ ಇದ್ದೀನಿ, ರಿವರ್ ಎಡ್ಜ್ ಹೋಮ್ಸ್ಟೇಯಿಂದ. ಸೊ ನಿನ್ನೆ ರಾತ್ರಿ ಇನ್ನೂ ನಾವು ಈ ರೆಸಾರ್ಟ್ ರೀಚ್ ಆದ್ವಿ. ರಾತ್ರಿ ನಿಮಗೆ ಅಷ್ಟಾಗಿ ರೆಸಾರ್ಟ್ ಬಗ್ಗೆ ಆಗಲಿ, ರೆಸಾರ್ಟ್ ಹೇಗಿದೆ ಅಂತಾಗಲಿ ತೋರ್ಸೋಕ್ಕಾಗಲಿಲ್ಲ. ಸೊ ಇವತ್ತಿನ ವೀಡಿಯೋನಲ್ಲಿ ನಾನು ನಿಮಗೆ ಕುಶಾಲನಗರದಲ್ಲಿ ನಾವು ಏನೇನು ಮಾಡಿದ್ವಿ, ರೆಸಾರ್ಟ್ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ. ಇಲ್ಲಿ ಕಟ್ಟಾಕಿದಾರ, ಬಾಳೆಹಣ್ಣು ಇದೆ, ತಂದು ಕೊಟ್ಬಿಡೋಣ. ಹೌದಾ, ತಿನ್ನ ಮಮ್ಮ ಮಾಡ್ಕೊಂಡ್ ಬಂದಿಲ್ಲ, ನಿಂತ್ಕೊಂಡು ತಿನ್ನೋಣ. ಹೋಗೋಣ. ನಾವು ಪಪ್ಪಿ ಹತ್ರ ತಿನ್ನೋಣ, ಅದು ಪಾಡಿಗೆ ಒಂದು ಮಮ್ಮನ್ ತಿನ್ನೋದಂತ ನಾವು ಪಪ್ಪಿ ಹತ್ರ ತಿನ್ನೋದ. Hi, good morning. ಸೊ ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ಅಲ್ಲಿ ಕರು ಇತ್ತು ಆ್ಯಸ್ ಯೂಶ್ವಲ್. ಸಾಮಾನ್ಯವಾಗಿ ಹಸು ಕರು ಅಲ್ಲ ಅಂದರೆ ತುಂಬ ಇಷ್ಟ ಅಲ್ಲ. ಸೊ ಒಂದು 2 ನಿಮಿಷ ಅದನ್ನು ತೋರಿಸಿ ಆಮೇಲೆ ತಿಂಡಿ ಕರ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡು ಮಾತಾಡಿಸ್ತಾ ಇದ್ವಿ. ಸೊ ನೋಡಿ, ನೀವು ಇವಾಗ ಬ್ಯಾಕ್ಗ್ರೌಂಡಲ್ಲಿ ಏನು ನೋಡ್ತಿದ್ದೀರಾ, ಹಿಂದೆ ಕಾಣಿಸ್ತಿದೆಯಲ್ಲ ಅದೇ ರೂಮು. ಅಲ್ಲಿಂದ ಇಳ್ಕೊಂಡು ಬಂದರೆ ಕಂಪ್ಲೀಟ್ಲಿ ಡೈನಿಂಗ್ ಏರಿಯಾ ಅದು. ಒಂದು ಕಡೆ ಮಾಡಿ ಇಟ್ಬಿಟ್ಟಿರ್ತಾರೆ ಬುಫೆ ಥರ, ನೀವು ಹಾಕ್ಕೊಂಡು ಹೋಗಿ ಎಲ್ಲಿ ಬೇಕಾದ್ರೂ ಕುತ್ಕೊಂಡು ತಿನ್ಬೋದು ಅಷ್ಟು ದೊಡ್ಡ ಜಾಗದಲ್ಲಿ. ಇಲ್ಲ ನಿಮಗೆ ರಿವರ್ ವ್ಯೂ ಬೇಕಂದರೆ ಆ ಕಡೆ ಎಡ್ಜಲ್ಲಿ ಕಂಬಿಗಳೆಲ್ಲ ಹಾಕಿ ಬ್ಯಾರಿಯರ್ಸ್ ಥರ ಹಾಕಿದ್ದಾರೆ, ತೋರಿಸ್ತೀನಿ ಮುಂದೆ ವೀಡಿಯೋನಲ್ಲಿ. ಅಲ್ಲಿ ಕುತ್ಕೊಂಡು ನದಿ ನೋಡಿಕೊಂಡು ಊಟ ಮಾಡ್ಬೋದು, ತಿಂಡಿ ತಿನ್ಬೋದು, ಏನಾದರೂ ಮಾಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಸಿನಿಮಾ ಪಪ್ಪಿ ತಿಂತಾ ಇದೆಯಾ, ನೀನು ತಿಂತಾ ಇದೆಯಾ, ಅದ್ರ ಜೊತೆ ನೀನು ತಿಂತಾ ಇದೀಯಾ ಚಟ್ನಿ ಅದ್ರ ಪಜೆ. ಹೋಗ್ಬೇಡ, ಅದು ಹೊಟ್ಟೋಗುತ್ತೆ ಸಮನ್ವಿ, ಅಲ್ಲೇ ಕುತ್ಕೋ. ಅಮ್ಮ ಬಂದೆ ಅಂತ ಅದಲ್ಲಿ ಬಂದ್ ಹಾಕಿವಾಗ. ನೀ ಕೂಚೋ, ನೀ ಕೂಚೊಂಡ್ ತಿನ್ನು, ಕೂಚೋ ಇಲ್ಲಿ ತಾತನ ಪಕ್ಕದಲ್ಲಿ ಕೂಚೋಳ. ಎಲ್ಲ ಏ ಬೀಳ್ತೀಯ, ನಡಿ ನೀರಾ ತಂದು ಕೊಡ್ತೀನಿ. ಈ ತರ ಒಂದ್ ನಾಯಿ ಮರಿ, ಒಂದ್ ಕರು, ಹಸು ಎಲ್ಲ ಇದ್ರೆ ಸಮನ್ವಿಗೆ ಊಟ ಮಾಡ್ಸೋದು ಸಿಕ್ಕಾಬಟ್ಟೆ ಈಸಿ. ಅವಳಿಗೆ ಎಷ್ಟು ತಿಂತಾಳೆ ಅಂತ ಅವಳಿಗೆ ಗೊತ್ತಾಗಲ್ಲ, ಆರಾಮಾಗಿ ಗುಳುಂ ಗುಳುಂ ಅಂತ ಹೋಗ್ತಾ ಇರತ್ತೆ. ಸೊ ಆ ಪಪ್ಪಿ ಅಂತೂ ತುಂಬಾ ಕ್ಯೂಟ್ ಆಗಿತ್ತು. 2 ಡೇಸ್ ಆ ಪಪ್ಪಿ ಜೊತೆನೆ ಊಟ ತಿಂಡಿ ಎಲ್ಲ ಆಯ್ತು ಸಮನ್ವಿದು. ನಾವೆಲ್ಲಿ ಹೋದ್ರು ಅದು ಹಿಂದೆ ಮುಂದೆನೆ ಓಡಾಡ್ತಿತ್ತು, ಚಿಕ್ಕದು ಅದು. 1 22 ಡೇಸ್, 1 ಮಂತ್ ಒಳಗಡೆ ಪಪ್ಪಿ, ಅದು ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಆಟ ಆಡ್ಕೊಂಡಿತ್ತು ರೆಸಾರ್ಟಲ್ಲಿ. ಸೊ ನಮ್ದೆಲ್ಲ ಬ್ರೇಕ್ಫಾಸ್ಟ್ ಆಯಿತು, ಸಮನ್ವಿದು ಆಯಿತು, ಮಿಕ್ಕಿರೋ ಒಂದು ಎಕ್ಸ್ಟ್ರಾ ಇಡ್ಲಿನ ಅವಳು ನಾಯಿಮರಿಗೆ ತಿನ್ನಿಸ್ತಾ ಇದ್ದಾಳೆ. ನಾನು ನಿಮಗೆ ಯಾವಾಗಲೇ ಹೇಳ್ದಂಗೆ ರಿವರ್ ಎಜ್ ರೆಸಾರ್ಟ್ ಇದು. ಸಿನ್ಸ್ ಸಮ್ಮರ್ ಆಗಿರೋದ್ರಿಂದ ನೀರು ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಜೂನ್ ಜುಲೈ ಹಂಗೆ ಬಂದ್ರಂತೂ ತುಂಬ ನೀರು ಇರುತ್ತಂತೆ, ಕೆಳಗಡೆ ಎಲ್ಲ ಇಳ್ದೋಗಕ್ಕೆ ಆಗೋದೇ ಇಲ್ಲ. ಬಟ್ ಇವಾಗ ನಾವು ಆರಾಮಾಗಿ ಅಲ್ಲಿವರೆಗೂ ನದಿವರೆಗೂ ಹೋಗಿ ನದಿಯಲ್ಲೆಲ್ಲ ಆಟಾಡಿ ಬರ್ಬೋದು, ಅಷ್ಟು ಚೆನ್ನಾಗಿದೆ. ನಾನಲ್ಲಿ ಏನು ಮಾಡ್ತಿದ್ದೀನಿ ಗೊತ್ತಾ, ಹಣ್ಣು ಕೀಳ್ತಾ ಇದ್ದೀನಿ. ಯಾವ ಹಣ್ಣು ಗೊತ್ತಾ, ಗಸಗಸೆ ಹಣ್ಣು ಅಂತ ಬರುತ್ತೆ, ಪುಟ್ಟದಾಗಿ ಕೆಂಪಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ನನಗೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದನೂ ಆ ಹಣ್ಣಂದರೆ ನಂಗೆ ತುಂಬ ಇಷ್ಟ. ಎಲ್ಲಿ ಗಸಗಸೆ ಹಣ್ಣಿನ ಮರ ಕಾಣಿಸಿದ್ರು ಓಡೋಗಿ ಜಂಪ್ ಮಾಡಿ ಕಿತ್ಕೋತೀನಿ, ಜೊತೆಗಿರೋರಿಗೆಲ್ಲ ಟಾರ್ಚರ್ ಮಾಡಾಕ್ಬಿಡ್ತೀನಿ, ನನಗೆ ಕಿತ್ಕೊಡಿ ಎಳೀರಿ ಅಂತೆಲ್ಲ. ಅಷ್ಟು ಚೆನ್ನಾಗಿರುತ್ತೆ ಆ ಹಣ್ಣು. ಸೊ ಈ ರೆಸಾರ್ಟಲ್ಲಿ ಕೂಡ ಅದೊಂದು ಮರ ಇತ್ತು, ತುಂಬ ಹಣ್ಣುಗಳಿತ್ತು, ಫುಲ್ಲು ರೆಡ್ ಆಗಿ. ಸೊ ಅಷ್ಟು ಎಷ್ಟು ಸಾಧ್ಯನೋ ಅಷ್ಟು ಕಿತ್ಕೋತಾ ಇದ್ದೀನಿ. ನಮ್ಮಮ್ಮ ಜಾನು ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಅದನ್ನು ಕೀಳೋದಕ್ಕೆ. ನಾನು ಚಿಕ್ಕವಳಿದ್ದಾಗ ನಮ್ಮ ಅಪ್ಪಾಜಿ ಅವ್ರ ಊರಿಗೆ ಹೋದಾಗ ಅವ್ರ ಮನೆಯಲ್ಲಿ ಒಂದು ದೊಡ್ಡ ಮರ ಇತ್ತು, ಅಲ್ಲಿ ನಾನು ಫಸ್ಟ್ ಟೈಮ್ ಆ ಹಣ್ಣು ತಿಂದಿದ್ದು. ಅವಾಗಿಂದ ಹಿಡಿದು ಇವತ್ತುವರೆಗೂ ನಂಗೆ ಆ ಹಣ್ಣಂದರೆ ತುಂಬ ಇಷ್ಟ.
ಐಮ್ ಶೋರ್ ನಿಮಗೆಲ್ಲನೂ ಗೊತ್ತಿರುತ್ತೆ ಅನಿಸುತ್ತೆ ಈ ಗಸಗಸೆ ಹಣ್ಣು ಅಂತಂದರೆ. ಕೆಲವ್ರಿಗೆ ಇಷ್ಟ ಆಗಲ್ಲ, ಬಟ್ ನನಗೆ ತುಂಬ ಇಷ್ಟ ಆಗುತ್ತೆ ನೋಡಿ. ಇದೇ ಆ ಹಣ್ಣು, ಅದು ತುದಿನಲ್ಲಿ ಹಿಡ್ಕೊಂಡು ಹಿಂಗೆ ಪಿಂಚ್ ಮಾಡಿದ್ರೆ ಅದು ಒಳಗಡೆ ಇರೋ ಜ್ಯೂಸ್ ಥರ ಬರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಎಲ್ಲಿ ನೋಡಿದ್ರೂ ನಾನು ಅದು ಬಿಡೋದಿಲ್ಲ. ಚಿಕ್ಕ ಚೆರಿ ಅಥವಾ ಚಿಕ್ಕ ಟೊಮೆಟೊ ಹಣ್ಣು ಥರ ಕಾಣುತ್ತೆ ಇದು. ಸೊ ನಾವು ತಿಂಡಿಯೆಲ್ಲ ತಿಂದು ಹೊರಟಿದ್ದೀವಿ ಇವಾಗ. ಇದು ಪಾರ್ಕಿಂಗ್ ಲಾಟ್ ರೆಸಾರ್ಟ್ ಎಂಟ್ರೆನ್ಸಲ್ಲಿ ಇರುತ್ತೆ. ತುಂಬ ಸೀನಿಕ್ ಆಗಿದೆ, ಇಷ್ಟು ಚೆನ್ನಾಗಿದೆ ಅಂದರೆ ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾವು ನಿಂತ್ಕೊಂಡು ಸುಮಾರು ಫೋಟೋಸ್ ತೆಕ್ಕೊಂಡ್ವಿ ಇಲ್ಲಿ. ಸೊ ಫೋಟೋಸ್ ಎಲ್ಲ ತೆಕ್ಕೊಂಡು ನಾವು ಇವಾಗ ಗೋಲ್ಡನ್ ಟೆಂಪಲ್ ಅಂತ ಇದೆ ಬೈಲ್ಕುಪ್ಪೆ ಅಲ್ಲಿ, ಫೇಮಸ್ ಟಿಬೆಟಿಯನ್ ಮೊನೆಸ್ಟ್ರಿ ಅದು. ತುಂಬ ಚೆನ್ನಾಗಿತ್ತು, ನಾವು 8 ಇಯರ್ಸ್ ಬ್ಯಾಕ್ ಬಂದಿದ್ದು. ನಾವು ಕಸಿನ್ಸ್ ಎಲ್ಲ ಬಂದಿದ್ವಿ, ನಮ್ಮ ಅಮ್ಮ ಅಪ್ಪ ಅದಿತಿ ಅವರೆಲ್ಲ ಯಾರೂ ನೋಡಿರಲಿಲ್ಲ. ಸೊ ಎಲ್ಲರೂ ನೋಡ್ಬೋದು, ಇಷ್ಟು ದೂರ ಬಂದಿದ್ದೀವಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇವಾಗ ನಾವು ಗೋಲ್ಡನ್ ಟೆಂಪಲ್ ಕಡೆ ಹೊರಟಿದ್ದೀವಿ. ಸೊ ಇವಾಗ ವಿಡಿಯೋನಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಇದು ಕಾವೇರಮ್ಮನ್ ಸ್ಟ್ಯಾಚ್ಯೂ. ಕುಶಾಲನಗರ ಎಂಟ್ರ್ ಆಗ್ತಿದ್ದ ತಕ್ಷಣವೇ ಈ ಥರ ಒಂದು ಕಾವೇರಮ್ಮಂದು ಸ್ಟ್ಯಾಚ್ಯೂ ನಿಲ್ಲಿಸಿದ್ದಾರೆ ರೈಟ್ ಸೈಡಲ್ಲಿ. ತುಂಬ ಚೆನ್ನಾಗಿದೆ, ಪಾಸಿಂಗಲ್ಲಿ ಹಾಗೆ ಕ್ಯಾಪ್ಚರ್ ಮಾಡಿದೆ, ಬಟ್ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಅದು. ಸೊ ಇವಾಗ ನಾವು ಗೋಲ್ಡನ್ ಟೆಂಪಲ್ ಎಂಟರ್ ಆಗ್ತಿದ್ದೀವಿ. ಎಷ್ಟು ಜನ ಅಂತಂದರೆ ಅಪ್ಪಪ್ಪ, ಜನ ಸಾಗರ, ಬರೀ ಜನರು ತಲೆನೇ ಕಾಣಿಸ್ತಿದೆ. ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಫುಲ್ ಹೈಟಲ್ಲಿ ಇಟ್ಕೊಂಡು ಆ ಗೋಪುರ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಇಲ್ಲಿ. ಇಷ್ಟು ಜನ ಇರಲ್ಲ, ನಾವು ತುಂಬ ವರ್ಷ ಆಯಿತು ಬಂದು, ಬಟ್ ಸ್ಟಿಲ್ ಇಲ್ಲಿ ಇಷ್ಟು ಜನ ಇರಲ್ಲ. ನಾವು ಹೋದಾಗ ಲಾಂಗ್ ವೀಕೆಂಡ್ ಆದ್ದರಿಂದ ತುಂಬ ಜನ ಇದ್ದರು ಅಂತ ಅನಿಸುತ್ತೆ, ಅದಕ್ಕೋಸ್ಕರನೇ ಅಷ್ಟು ರಶ್ ಇತ್ತು ಅಲ್ಲಿ. ಇದು ಗೋಲ್ಡನ್ ಟೆಂಪಲ್ ಏನಿದೆ ಅದು ಕಂಪ್ಲೀಟ್ ಒಂದು ಟಿಬೆಟಿಯನ್ ಕಾಲೋನಿಯಲ್ಲಿ ಬರೀ ಟಿಬೆಟಿಯನ್ ಮಾಂಕ್ಸು ಅವ್ರುಗಳೇ ಇದ್ದಾರೆ ಕಂಪ್ಲೀಟಾಗಿ, ಅವ್ರದ್ದೇ ಟ್ರೆಡಿಷನ್ಸಲ್ಲಿ ಫಾಲೋ ಆಗೋದು ಎಲ್ಲ ಇದೆ. ಆ ಲ್ಯಾಂಗ್ವೇಜ್ ಕೂಡ ನಿಮಗೆ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಅಥವಾ ಏನೂ ಇಲ್ಲ, ಎಲ್ಲ ಅವ್ರದ್ದೇ ಲ್ಯಾಂಗ್ವೇಜಸಲ್ಲಿ ಏನೇನೋ ಸ್ಕ್ರಿಪ್ಟ್ಸ್ ಎಲ್ಲ ಬರ್ಕೊಂಡಿದ್ದಾರೆ. ಒಳಗಡೆ ಟೆಂಪಲಲ್ಲಿ ಏನೇನೋ ಬರೆದಿದ್ದಾರೆ, ಅದು ಏನಂತನೂ ಗೊತ್ತಾಗಲ್ಲ. ಆ್ಯಂಡ್ ಇಲ್ಲಿ ದೀಪ ಹಚ್ಚಿಟ್ಟಿದ್ದಾರೆ ನೋಡಿ, ಇಲ್ಲಿ ಒಳಗಡೆ ಗ್ಲಾಸಲ್ಲಿ. ಅದು ಅಂಗವಿಕಲರಿಗೆ, ಅವ್ರ ಪೂರ್ವಜರಿಗೆ, ಮತ್ತು ನಿರಾಶ್ರಿತರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರತಿದಿನ ಅಲ್ಲಿ ದೀಪ ಹಚ್ಚಿ ಇಡ್ತಾರಂತೆ. ಸೊ ಅದೇನೇ ನಮಗೆ ಇಷ್ಟೊಂದು ರಶ್ ಇರೋದು ನೋಡಿ ತುಂಬಾ ಆಶ್ಚರ್ಯ ಆಯಿತು. ನಾವು 8 ವರ್ಷದ ಹಿಂದೆ ನೋಡಿದ್ದು, ಜಾಗ ಹೇಗಿದೆಯೋ ಹಾಗೆ ಇದೆ, ಬಟ್ ಈಸಲಿ ಟೂರಿಸ್ಟ್ ಇದು ಜಾಸ್ತಿ ಆಗೋಗಿದೆ. ನಾವು ಹೋದಾಗ ಪ್ರೇಯರ್ ಟೈಮು, ಯಾರನ್ನೂ ಒಳಗಡೆ ಬಿಡ್ತಾ ಇರಲಿಲ್ಲ, ಬಟ್ ಪ್ರೇಯರ್ಗೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ನೋಡಿ ಅಲ್ಲಿ, ಪ್ರತಿಯೊಂದು ಇದರಲ್ಲೂ ಏನು ಕೂತ್ಕೊಳ್ಳೋಕ್ಕೆ ಎಲ್ಲ ಮಾಡಿದ್ದಾರೆ. ಮಧ್ಯದಲ್ಲಿ ಕಾಣಿಸ್ತಿರೋದು ಬುದ್ಧನ ವಿಗ್ರಹ, ಅಕ್ಕಪಕ್ಕ ಇರೋದು ಪದ್ಮಸಂಭವ, ಆಮೇಲೆ ಅಮಿತಯೂಸ್ ಅಂತೆ. ನಮಗೆ ಗೊತ್ತಿಲ್ಲ ಅಷ್ಟಾಗಿ ಅದ್ರ ಬಗ್ಗೆ, ಅಲ್ಲಿ ಹೇಳೋರು ಯಾರೂ ಇರಲಿಲ್ಲ. ಆ್ಯಂಡ್ ಅಷ್ಟು ಜನದಲ್ಲಿ ನಾವು ಅದನ್ನು ಯಾರನ್ನ ಕೇಳಬೇಕು ಅಂತಲೂ ನಮಗೆ ಗೊತ್ತಿರಲಿಲ್ಲ. ಬಟ್ ನಾವಿಲ್ಲಿ ಆವಾಗ 8 ಇಯರ್ಸ್ ಬ್ಯಾಕ್ ಬಂದಾಗ ಪೂರ್ತಿ ಒಳಗವರೆಗೂ ಹೋಗಿ ಎಲ್ಲ ಹತ್ತಿರ ಎಲ್ಲ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡಿದ್ವಿ. ಬಟ್ ಇವಾಗ ಒಳಗೆ ಹೋಗೋಕ್ಕೆ ಬಿಡಲಿಲ್ಲ, ಬಿಕಾಸ್ ಇಟ್ ವಾಸ್ ಅವ್ರದ್ದು ಪ್ರೇಯರ್ ಟೈಮು. ಪ್ರೇಯರ್ ಟೈಮಲ್ಲಿ ಯಾರನ್ನೂ ಒಳಗೆ ಬಿಡೋದಿಲ್ಲ. ಸೊ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ನೀವು, 8 ವರ್ಷದ ಹಿಂದೆ ಜಾನು ಜೊತೆ, ನನ್ನ ತಮ್ಮನ ಜೊತೆ ಎಲ್ಲ ತೆಗೆಸ್ಕೊಂಡಿದ್ದ ಫೋಟೋ, ಎಷ್ಟೊಂದು ವ್ಯತ್ಯಾಸ ಅನಿಸುತ್ತೆ. 8 ಇಯರ್ಸಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗುತ್ತೆ ಅಲ್ವಾ. ಸೊ ನೋಡಿ, ಪ್ರೇಯರ್ ಟೈಮು ಎಲ್ಲ ಮಂಕ್ಸ್ ಎಲ್ಲ ಒಳಗೆ ಹೋಗಿ ಕುತ್ಕೊಂಡಿದ್ದಾರೆ, ಫುಲ್ ಅವರೇ ಇದ್ದಾರೆ, ಜನ ಮಾತ್ರ ಸಿಕ್ಕಾಬಟ್ಟೆ. ಅವ್ರಿಗೆ ಪ್ರೇಯರ್ ಮಾಡೋಕ್ಕೆ ಬಿಡ್ತಲ್ಲ. ಸೊ ದೇ ಆರ್ ಸೋ ಕ್ಯೂರಿಯಸ್ ಹೇಗೆ ಪ್ರೇಯರ್ಸ್ ನಡೆಯುತ್ತೆ ಅಂತೆಲ್ಲ. ಎಲ್ಲ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಬಾಗ್ಲ ಹತ್ರನೇ ನಿಂತ್ಕೊಂಡ್ಬಿಟ್ಟಿದ್ರು. ನಾವು ಕೂಡ ಆಚೆ ಕೂತ್ಕೊಂಡು ಸುಮಾರು ಹೊತ್ತು ಕಾಯ್ತಾ ಇದ್ವಿ, ಹೇಗಿರುತ್ತೆ ನೋಡೋಣ ಅವ್ರ ಪ್ರೇಯರು ಹೇಗೆ ಮಾಡ್ತಾರೆ ಅಂತೆಲ್ಲ. ಬಿಕಾಸ್ ನಾವು ಯಾವತ್ತೂ ನೋಡಿಲ್ಲ ಅಲ್ಲ, ಕ್ಯೂರಿಯಾಸಿಟಿ ಹೇಗಿರುತ್ತೆ ಅಂತ. ಅಲ್ಲಿ ಬಂದಿದ್ದ ಜನ ಎಲ್ಲರಿಗೂ ಅದೇ ಕ್ಯೂರಿಯಾಸಿಟಿ. ಸೊ ಮುಂದೆ ನಿಂತ್ಕೊಂಡು ನೋಡೋಣ ಹೇಗೆ ಪ್ರೇಯರ್ ಮಾಡ್ತಾರೆ ಅಂತ. ಬಟ್ ಅದು ಅವರಿಗೆ ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿರ್ಬೋದು, ಅದು ಆಬ್ವಿಯಸ್ಲಿ ಅಲ್ವಾ. ನಾವು ಪ್ರೇಯರ್ ಅಂದರೆ ನಾವು ದೇವಸ್ಥಾನದಲ್ಲಿ ಇದು ಮಾಡ್ತಿರ್ಬೇಕಾದ್ರೆ ನಮ್ಮನ್ನು ಯಾರೋ ನೋಡ್ತಿದ್ದಾರೆ ಅಂತಂದಾಗ ಏನೋ ಏನೋ ಅನ್ಕಂಫರ್ಟಬಲ್ ಫೀಲೋ ಏನೋ ಗೊತ್ತಿಲ್ಲ. ಅದಕ್ಕೆ ಅವರು ಇದು ಮಾಡ್ತಿದ್ರು, ಯಾರನ್ನೂ ಒಳಗೆ ಬಿಡಲ್ಲ ಅಂತ ಹೇಳಿ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟಿದ್ರು. ಆದರೂ ಜನ ಎಲ್ಲ ಅಲ್ಲಿ ನಿಂತ್ಕೊಂಡು ಗಲಾಟೆ ಮಾಡ್ತಾನೆ ಇದ್ರು. ಅಂದರೆ ಒಬ್ಬೊಬ್ಬರದು ಒನ್ ಅನ್ ವೇ ಆಫ್ ವರ್ಷಿಪ್ಪಿಂಗ್ ಇರುತ್ತಲ್ವಾ. ಸೊ ಗಲಾಟೆ ಜಾಸ್ತಿ ಇದ್ದಷ್ಟು ಅವ್ರಿಗೆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಜನನೆಲ್ಲ ಒಳಗೆ ಬಿಟ್ಟರು, ಪರವಾಗಿಲ್ಲ ಬನ್ನಿ ಸೈಲೆಂಟಾಗಿ ಕೂತ್ಕೊಳ್ಳಿ ಒಳಗೆ ಅಂಥೇಳಿ. ಬಟ್ ನಾವು ಆಚೆನೇ ಕೂತಿದ್ವಿ, ಸುಮಾರು ಹೊತ್ತು ಕಾದ್ವಿ, ಎಷ್ಟೊತ್ತಾದರೂ ಪ್ರೇಯರ್ ಸ್ಟಾರ್ಟ್ ಆಗಲೇ ಇಲ್ಲ ಅವ್ರದ್ದು. ಸರಿ ಟೈಮ್ ಆಗುತ್ತೆ, ಬಿಸಿಲು ಬೇರೆ ಇದೆ ಜಾಸ್ತಿ ಅಂತ ಹೇಳಿ ನಾವು ಹೊರಟುಬಿಟ್ವಿ. ಅಲ್ಲೇ ಇನ್ನೂ ಚಿಕ್ಕ ಚಿಕ್ಕ ಏನೇನೋ ಟೆಂಪಲ್ಸ್ ಥರ ಇತ್ತು, ಸರಿ ಅಲ್ಲೆಲ್ಲ ಏನಿದೆ ನೋಡೋಣ ಅಂತ ಹೋಗ್ತಾ ಇದ್ವಿ.
ಸುಮಾರು ಚಿಕ್ಕ ಚಿಕ್ಕ ಅದೇ ಥರನೇ ದೇವಸ್ಥಾನಗಳಿತ್ತು. ಬಟ್ ಯಾವ ದೇವಸ್ಥಾನದಲ್ಲಿ ಯಾವ ದೇವ್ರದು, ಅದ್ರದ್ದು ಸಿಗ್ನಿಫಿಕೆನ್ಸ್ ಏನು ಅಂತೆಲ್ಲ ತಿಳ್ಕೊಳ್ಳೋಕ್ಕೆ ಅಲ್ಲಿ ಯಾವುದೇ ಥರ ಬೋರ್ಡ್ಸು ಇರಲಿಲ್ಲ, ಎಲ್ಲ ಅವ್ರದೇ ಲ್ಯಾಂಗ್ವೇಜಸ್ಸಲ್ಲಿತ್ತು. ನಮ್ಗೆ ಏನೇನು ಅರ್ಥ ಆಗಿಲ್ಲ. ಹೋದ್ವಿ, ಸುಮ್ಮನೆ ನೋಡ್ಕೊಂಡ್ವಿ, ಬಂದ್ವಿ. ಸೊ ಗೈಡ್ ಅಂತಲೂ ಅಲ್ಲಿ ಯಾರೂ ನಮಗೆ ಸಿಕ್ಕಲಿಲ್ಲ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೂ ನನಗೂ ಏನೂ ಗೊತ್ತಿಲ್ಲ. ಬಟ್ ಸುಮ್ಮನೆ ಜನ್ರಲ್ ಆಗಿ ನೋಡಬೇಕು, ನೋಡ್ಕೊಂಡು ಬಂದ್ವಿ. ಆ ಥರ ಇತ್ತು ಅಷ್ಟೇ. ಚೆನ್ನಾಗಿತ್ತು ಅವ್ರ ಕಾರ್ವಿಂಗ್ಸ್ ಆಗಲಿ, ಅಲ್ಲಿ ಇದ್ದಿದ್ದು ಐಡಲ್ಸು. ಬುದ್ಧಂದೇ ಏನೋ ಲೈಫ್ ಹಿಸ್ಟ್ರಿ ಇತ್ತು ಅಂತ ಅನಿಸುತ್ತೆ. ಬಟ್ ನಮ್ಗೆ ಏನೂ ಅರ್ಥ ಆಗಲಿಲ್ಲ. ಕೆಲವೆಲ್ಲ ಅವರ ಲ್ಯಾಂಗ್ವೇಜಸ್ಸಲ್ಲೇ ಇತ್ತು, ಅದು ಕೂಡ ನಮ್ಗೆ ಅರ್ಥ ಆಗಲಿಲ್ಲ. ಸೊ ಇಲ್ಲಿ ಆ್ಯಕ್ಚುಲಿ ಇದನ್ನು ಗೋಲ್ಡನ್ ಟೆಂಪಲ್ ಅಂತ ಯಾಕೆ ಕರೀತಾರೆ ಅಂದರೆ, ಬ್ರಾಸ್ ಮತ್ತು ಗೋಲ್ಡನ್ ಲೇಪನ ಮಾಡಿರೋ ವಿಗ್ರಹ ಅಂತೆ ಅದು. ಸೊ ಅದಕ್ಕೋಸ್ಕರ ಅದನ್ನು ಗೋಲ್ಡನ್ ಟೆಂಪಲ್ ಅಂತಾರೆ ಅನ್ನೋದು ಮಾತ್ರ ನನಗೆ ಗೊತ್ತಿತ್ತು. ಮಿಕ್ಕಿದ್ದೆಲ್ಲ ಜಸ್ಟ್ ಹೋಗಿ ಸೈಟ್ ಸೀಯಿಂಗ್ ಥರ ನೋಡ್ಕೊಂಡು ಬಂದಿದ್ದಾಯಿತು ಅಷ್ಟೇ. ಇಷ್ಟೆಲ್ಲ ನೋಡೋ ಹೊತ್ತಿಗೆ ಮಧ್ಯಾಹ್ನ ಆಗೋಯಿತು. ಸೊ ನಾವು ಊಟ ಮುಗಿಸಿ ಮತ್ತೆ ದುಬಾರೆ ಕರೆ ಹೊರಡಬೇಕು. ಸೊ ಇವತ್ತಿನ ವೀಡಿಯೋನಲ್ಲಿ ನಾನು ನಿಮಗೆ ದುಬಾರೆ ತೋರಿಸೋದಿಲ್ಲ, ನೆಕ್ಸ್ಟ್ ವೀಡಿಯೋನಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೀನಿ. ದುಬಾರೆ ಎಲಿಫೆಂಟ್ ಕ್ಯಾಂಪ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ನೆಕ್ಸ್ಟ್ ವೀಡಿಯೋ ಮಾತ್ರ ಮಿಸ್ ಮಾಡಲೇಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪೂರ್ತಿ ವೀಡಿಯೋ ನೋಡಿದ್ದಕ್ಕೆ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನಾಳಿನ ವೀಡಿಯೋನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.